ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವಿಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊ ಸಪೋರ್ಟ್ ಮಾಡಿ. ತುಂಬ ಇಷ್ಟ ಆದರೆ ಲೈಕ್ ಮಾಡಿ. ಬೆಂಡೆಕಾಯಿ ಒಂದು ಕ್ರಿಸ್ಪಿ ಅಂದರೆ ಬೆಂಡೆಕಾಯಿ ಒಂದು ಹಪ್ಪಳ ಥರನೇ ಅನ್ನ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದನ್ನೊಂದು ಸರಿ ಮಾಡ್ಕೊತೀನಿ ನೋಡಿ, ಮತ್ತೆ ಮತ್ತೆ ಮಾಡ್ಕೊಳ್ತೀರಾ, ಅಷ್ಟು ಟೇಸ್ಟ್ ಆಗುತ್ತೆ. ಸೊ ಬನ್ನಿ, ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬೆಂಡೆಕಾಯಿ ಕ್ರಿಸ್ಪಿ ಅಂತ ಹೇಳ್ಬೋದು, ಬೆಂಡೆಕಾಯಿ ಬಜ್ಜಿ ಅಂತಲೂ ಹೇಳ್ಬೋದು. ಈಗ ಬೆಂಡೆಕಾಯಿನ ನಾನು ಉದ್ದುದ್ದಕ್ಕೆ ಸಪೂರವಾಗಿ ಮುರ್ಕೊಂಡಿದ್ದೀನಿ. ಇದಕ್ಕೆ ಕಬಾಬ್ ಪುಡಿನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2-3 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಪುಡಿ. ಕಬಾಬ್ ಪುಡಿಯಲ್ಲಿ ಉಪ್ಪು ಇರುತ್ತೆ, ಖಾರ ಇರುತ್ತೆ. ಸೊ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೀರೇನು ಹಾಕ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಡ್ರೈ ಇದ್ದರೆ ಸ್ವಲ್ಪ ನೀರನ್ನ ಚಿಮುಕ್ಸ್ಬಿಟ್ಟು ನೀವು ಇದನ್ನು ಮಾಡ್ಕೊಳ್ಬೇಕು. ಸೊ ಈ ರೀತಿಯೇ ಇರಬೇಕು, ನೋಡ್ತಾ ಇದ್ದೀರಲ್ಲ. ಸೊ ಈಗ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋದು. ಆದಷ್ಟು ನೀವು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವು ಖಂಡಿತ ಇಷ್ಟಪಡ್ತೀರಿ. ಸೊ ನೋಡಿ, ಈಗ ಇದು ಫ್ರೈ ಆಗಿದೆ. ನಾನೀಗ ಇದನ್ನು ತೆಗೆದುಕೊಳ್ತೀನಿ. ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳಿ. ಕೊನೆ ತನಕ ವೀಡಿಯೋ ನೋಡಿ. ಇಲ್ಲಿಗೆ ನಾನು ವಾಯ್ಸ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ತುಂಬ ಚಿಕ್ಕ ರೆಸಿಪಿ ಇದು, ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮೂಲಕ ನನಗೂ ತಿಳಿಸಿ ಹೇಗೆ ಮಾಡಿದ್ರಿ ಅಂತ. ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೆಲ್ಲರಿಗೂ ಧನ್ಯವಾದಗಳು.